उद्घाटन आयतु इदक्के संबंधपट्टंते अनेक नायकरु अवर नेतृत्वदल्लि उद्घाटिसिदरु आदरे ई घटकदल्लि नकली उद्योग पोस्टर अन्न इल्ली कळिस्ता इद्दारंते प्रतियोब्बरिगू इल्ली केलस इदे अंत नकली पोस्टर गळन्न मार्ता इद्दारंते पोस्टर बिट्टिद्दारे ವಿದ್ಯಾರ್ಥಿಗಳಾಗಲಿ ಅಥವಾ ಯಾರಗೆಲ್ಲ ಕೆಲಸ ಬೇಕಾಗಿರುತ್ತೆ ಅಂತವರು ಕೆಲಸ ಹುಡುಕ್ತಾ ಇರ್ತಾರೆ ಈಗ ಅದರಲ್ಲೂ ಎಚ್ಎಎಲ್ ಘಟಕ ಈಗಾಗಲೇ ಉದ್ಘಾಟನೆಯಾಗಿ ಇನ್ನು ಸ್ವಲ್ಪ ದಿನ ಆಗಿದೆ ಅಲ್ಲಿ ಕೆಲಸಕ್ಕೆ ತಗೊಳ್ತಾರಲ್ಲ ಅನ್ನೋದು ಒಂದು ನಿರೀಕ್ಷೆಗಳು ಕೆಲವು ಜನತ್ರ ಇರುತ್ತೆ ಆದರೆ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಕಲಿ ಉದ್ಯೋಗ ಪೋಸ್ಟರ್ ಕೊಡ್ತಾ ಇದ್ದಾರೆ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಾಂಟೆಡ್ ನಕಲಿ ಪೋಸ್ಟರ್ ಬಿಟ್ಟಿದ್ದಾರೆ ತುಮಕೂರಿನ ನಿಟ್ಟೂರು ಬಳಿ ಇರುವ ಎಚ್ಎಎಲ್ ಘಟಕದಲ್ಲಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ನಕಲಿ ಪೋಸ್ಟರ್ ಗಳನ್ನ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸಿದಿರಿ ಇದು ಫೇಕ್ ಪೋಸ್ಟರ್ ಎಚ್ಎಎಲ್ ನಲ್ಲಿ ಕೆಲಸ ಕೊಡ್ತೀವಿ ಅಂತ ಹಣ ಪೀಕ್ತಾ ಇದ್ದಾರೆ ವಂಚಕರು ಇಲ್ಲಿ ಕೆಲಸವನ್ನ ತೆಗೆದುಕೊಳ್ತೀವಿ ಕೆಲಸ ಕೊಡ್ತೀವಿ ಅಂತ ಒಂದಿಷ್ಟು ನಿಯಮಾವಳಿಗಳನ್ನ ಇರುತ್ತೆ ಹೀಗಾಗಿ ನೀವು ಇಲ್ಲಿ ಹಣ ಇಷ್ಟು ಕಟ್ಟಬೇಕಾಗುತ್ತೆ ಅಂತ ವಂಚಕರು ಹಣ ಪೀಕ್ತಾ ಇದ್ದಾರೆ ಜನರತ್ರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಈ ಘಟಕ ಯಾವುದೇ ಮಧ್ಯವರ್ತಿಗಳು ಖಾಸಗಿ ಸಂಸ್ಥೆಗಳ ಮೂಲಕ ನೇಮಕ ಮಾಡಿಕೊಳ್ಳೋದಿಲ್ಲ ಹೀಗಿರುವಾಗ ವಂಚಕರು ನೋಡಿ ದುಡ್ಡನ್ನ ಪೀಕ್ತಾ ಇದ್ದಾರೆ ಜನರ ಹತ್ತಿರ ಯಾಮಾರ್ಸಿದ್ದಾರೆ ನಿಮಗೆ ಈ ಘಟಕದಲ್ಲಿ ಕೆಲಸ ಕೊಡ್ತೀವಿ ಅಂತ ಅದು ಎಷ್ಟೆಷ್ಟು ಡೀಲ್ ಮಾಡ್ಕೊಂಡಿರ್ತಾರೋ ನಿಮಗೆ ಎಚ್ಎಎಲ್ ನಲ್ಲಿ ಕೆಲಸ ಕೊಡ್ತೀವಿ ಅಂತ ಸಂದೇಶ ಬಂದರೆ ನೀವು ಪೊಲೀಸರಿಗೆ ತಿಳಿಸಬೇಕು ಯಾಕಂದ್ರೆ ಇಂತಹ ನಕಲಿ ಪೋಸ್ಟರ್ ಗಳನ್ನ ಕೊಡ್ತಾ ಇದ್ದಾರೆ ಜನರನ್ನ ಯಾಮಾರ್ಸ್ತಿದ್ದಾರೆ ವಂಚಕರು ಈ ತರ ಏನಾದರೂ ನಿಮಗೆ ಸಂದೇಶ ಬಂತು ನಿಮ್ಮ ಮೊಬೈಲ್ ಗಳಲ್ಲಿ ಅಥವಾ ನಿಮಗೆ ಏನಾದರೂ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್‌ಬುಕ್ ಆಗಲಿ ಇಂತಹದ್ರಲ್ಲಿ ಒಂದೇನಾದರೂ ನೋಟಿಫಿಕೇಶನ್ ಬಂತು ಅಂದ್ರೆ ಸ್ವಲ್ಪ ಎಚ್ಚರದಿಂದ ಇರಬೇಕು ಈ ತರ ನಿಮಗೆ ಸಂದೇಶ ಬಂದಂತ ಸಂದರ್ಭದಲ್ಲಿ ಆದಷ್ಟು ಬೇಗ ಇದನ್ನ ಪೊಲೀಸರಿಗೆ ನೀವು ತಿಳಿಸಬೇಕಾಗುತ್ತೆ ಯಾಕಂದ್ರೆ ನಿಮ್ಮತ್ರ ಅವರು ಹೇಳ್ತಾ ಇರೋದು ನಿಮಗೆ ಪರ್ಮನೆಂಟ್ ಆಗಿ ಕೆಲಸ ಕೊಡ್ತೀವಿ ಈ ಘಟಕದಲ್ಲಿ ಅಂತ ಯಾಕಂದ್ರೆ ಈ ಘಟಕದ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಿಗೂ ಕೂಡ ಗೊತ್ತಾಗಿದೆ ಯಾಕಂದ್ರೆ ಈ ಹಿಂದೆ ಉದ್ಘಾಟನೆ ಆದಾಗ ಎಷ್ಟೋ ನಾಯಕರು ರಾಜಕೀಯ ನಾಯಕರ ನೇತೃತ್ವದಲ್ಲಿ ಇದು ಉದ್ಘಾಟನೆ ಆಗಿತ್ತು ಇಲ್ಲಿ ಚೆನ್ನಾಗಿ ಕೆಲಸ ಇರುತ್ತೆ ಅನ್ನೋದು ಒಂದು ನಂಬಿಕೆ ಜನರಲ್ಲಿ ಇಂತಹ ಜಾಗದಲ್ಲಿ ನಮಗೆ ಕೆಲಸ ಕೊಡ್ತಾರಲ್ಲ ಅಂತ ಜನರು ಯಾಮಾರಬಾರದು ಎಸ್ ಈ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಜೇಂದ್ರ ಈ ಎಚ್ಎಎಲ್ ಘಟಕದಲ್ಲಿ ನಕಲಿ ಉದ್ಯೋಗ ಪೋಸ್ಟರ್ ಅನ್ನು ಕೊಡ್ತಾ ಇದ್ದಾರಂತೆ ಇದು ಆರೋಪ ಕೇಳಿ ಬಂದಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ ಖಂಡಿತವಾಗ್ಲೂ ಏನು ಬಹು ನಿರೀಕ್ಷಿತ ಎಚ್ಎಎಲ್ ಘಟಕ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಿರುವಂತ ಯೋಜನೆ ಯಾಕೆಂದ್ರೆ ಸ್ಥಳೀಯವಾಗಿ ಆತ್ಮ ನಿರ್ಭರ್ ಯೋಜನೆಯಡಿ ನರೇಂದ್ರ ಮೋದಿ ಅವರ ಕನಸಿನ ಗೂಸಾಗಿರುವಂತ ಈ ಯೋಜನೆ ಮತ್ತೆ ಹೆಲಿಕಾಪ್ಟರ್ ಘಟಕವನ್ನ ಸ್ವತಃ ಹೆಲಿಕಾಪ್ಟರ್ ಅನ್ನ ತಯಾರಿಸುವ ಒಂದು ಈ ಒಂದು ಎಚ್ಎಎಲ್ ಘಟಕ ಇಡೀ ರಾಷ್ಟ್ರಕ್ಕೆ ಒಂದು ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬಹುದು ಇಂತಹ ಒಂದು ಎಚ್ಎಎಲ್ ಘಟಕವನ್ನ ಏನು ಸ್ವತಃ ನರೇಂದ್ರ ಮೋದಿ ಅವರೇ ಕಳೆದ ಏನು ಏನು ಒಂದು 10-15 ದಿನದ ಹಿಂದೆನೆ ಒಂದು ಉದ್ಘಾಟನೆ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನ ಆ ಒಂದು ಕಾರ್ಯಕ್ರಮ
ಕಂಡಿದ್ದಂತದ್ದು ಇಡೀ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಎಚ್ಎಲ್ ಘಟಕದಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇದನ್ನೇ ಒಂದು ಬಂಡವಾಳನ್ನಾಗಿ ಮಾಡಿಕೊಂಡಂತಹ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಂಚನೆ ಮಾಡುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಎಚ್ಎಲ್ ನಲ್ಲಿ ನಿಮ್ಗೆ ಕೆಲಸ ಕೊಡಿಸ್ತೀವಿ, ಆ ಕೆಲಸ ಕೊಡಿಸೋದಕ್ಕೆ 1,000 ರೂಪಾಯಿ ನಮಗೆ ಕೊಡಬೇಕು, ಕಮಿಷನ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲೇ ಹಣವನ್ನ ಇಸ್ಕೊಂಡು ಈ ರೀತಿಯಾಗಿ ಮೋಸದ ಜಾಲಕ್ಕೆ ತಳ್ತಾ ಇರುವಂತದ್ದು ಈಗಾಗ್ಲೇ ಒಂದು ಪೊಲೀಸರ ಗಮನಕ್ಕೂ ಬಂದಿದೆ. ಅಲ್ಲಿನ ಎಚ್ಎಲ್ ಘಟಕದ ಒಂದು ಉಸ್ತುವಾರಿಗಳಿಗೂ ಈ ವ್ಯವಸ್ಥಾಪಕರಿಗೂ ಈ ಒಂದು ಮಾಹಿತಿ ಗೊತ್ತಿರುವಂತದ್ದು. ಏನ್ ಎಚ್ಎಲ್ ಘಟಕದಲ್ಲಿ ಈ ರೀತಿಯಾದಂತ ನಕಲಿ ಪೋಸ್ಟರ್ ಗಳು ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತವೋ ಆಗ ಎಚ್ಚೆತ್ಕೊಂಡಂತ ಎಚ್ಎಲ್ ಘಟಕ ಈಗ ಅಧಿಕೃತವಾಗಿ ಇದೆಲ್ಲವೂ ಕೂಡ ಸುಳ್ಳು, ಇವರ ವಿರುದ್ಧ ನಾವು ಕ್ರಮ ಜರುಗಿಸ್ಕೊಳ್ತೀವಿ, ಯಾವುದೇ ರೀತಿಯಾಗಿ ಉದ್ಯೋಗಾವಕಾಶವನ್ನ ಇಲ್ಲಿ ತೆರೆದಿಲ್ಲ, ಆ ಉದ್ಯೋಗಾವಕಾಶ ಏನಾದ್ರೂ ಬಂದ್ರೆ ಸರ್ಕಾರದಿಂದ ಅಧಿಕೃತವಾಗಿ ನಾವೇ ಇದನ್ನ ಹೊರಡಿಸ್ತೀವಿ, ಅಧಿಕೃತವಾಗಿ ಸೂಚನೆ ಹೊರಡಿಸ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಎಚ್ಎಲ್ ಘಟಕದ ವ್ಯವಸ್ಥಾಪಕರು ಈ ಒಂದು ಪ್ರಕಟಣೆಯನ್ನ ಬಿಟ್ಟಿರುವಂತದ್ದು ಸ್ಮಿತಾ. ಎಸ್ ಓಕೆ ಗಜೇಂದ್ರ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ನೋಡಿ, ಈ ಘಟಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇದೆ ಈ ಘಟಕ. ಅಂದ್ರೆ ಇಷ್ಟು ಈಸಿಯಾಗಿ ಇಲ್ಲಿ ನಕಲಿ ಪೋಸ್ಟರ್ ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಜನರು ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ನಿಮ್ಮಿಂದ ಹಣ ಪಿಕ್ತಾ ಇದ್ದಾರೆ, ನಿಮ್ಗೆ ಕೆಲಸ ಕೊಡಿಸ್ತೀವಿ ಅಂತ. ಆದ್ರೆ ಅಷ್ಟು ಈಸಿಯಾಗಿ ಇಲ್ಲಿ ಇವರು ಏನ ನಕಲಿ ಪೋಸ್ಟರ್ ನ ಮಾಡಿದಾರಲ್ಲ, ಅದು 100ಕ್ಕೆ 100ರಷ್ಟು ಒಂದು ನಿಮ್ಗೆ ಸುಳ್ಳು ಅನ್ನ ಅಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಈ ಘಟಕ, ಯಾರಿಗಾದ್ರೂ ಈ ತರ ಸಂದೇಶ ನಿಮ್ಗೆ ಬಂತು ಅಂದ್ರೆ ಆದಷ್ಟು ಬೇಗ ಪೊಲೀಸರಿಗೆ ತಿಳಿಸುವಂತಹ ಕೆಲಸ ಮಾಡಬೇಕು ಹೊರತು ಹಣವನ್ನ ಕೊಡಬಾರ್ದು.